ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಕೊರೋನಾ ಬಂದ ಮೇಲಂತೂ ಜನಜೀವನವೇ ಅಸ್ತವ್ಯಸ್ತವಾಗಿ ಬಿಟ್ಟಿದೆ. ಇದರ ಮಧ್ಯೆ ಮೈಸೂರು ಮಹಾನಗರ ಪಾಲಿಕೆಯಿಂದ ಪೌರ ಕಾರ್ಮಿಕರಿಗೆ ನೀಡುತ್ತಿದ್ದ ಬೆಳಗಿನ ಉಪಹಾರವನ್ನ ಮಹಾಮಾರಿ ಕೊರೋನಾ ಕಸಿದುಕೊಂಡಿದೆ. ಹೌದು, ಬೆಳಗ್ಗೆ 6 ಗಂಟೆಗೆ ಕರ್ತವ್ಯಕ್ಕೆ ಮರಳುತ್ತಿದ್ದ ಪೌರ ಕಾರ್ಮಿಕರಿಗಾಗಿ ನಗರ ಪಾಲಿಕೆಯಿಂದ ಉಪಹಾರದ ವ್ಯವಸ್ಥೆ ಇರುತ್ತಿತ್ತು. ಆದರೆ ಲಾಕ್ಡೌನ್ ಆದ ಬಳಿಕ ಪೌರ ಕಾರ್ಮಿಕರ ಉಪಹಾರಕ್ಕೆ ಬ್ರೇಕ್ ಹಾಕಿ ಕಳೆದ 4-5 ತಿಂಗಳಿನಿಂದ ಪಾಲಿಕೆಯಿಂದ ಉಪಹಾರವಿಲ್ಲದೆ ತಮ್ಮ ಸ್ವಂತ ಹಣದಿಂದಲೇ ಉಪಹಾರ ಸೇವನೆ ಮಾಡುವ ಸ್ಥಿತಿ ಎದುರಾಗಿದೆ. ಇಷ್ಟೇ ಅಲ್ಲದೆ ಕೋವಿಡ್ ಆಸ್ಪತ್ರೆಯನ್ನ ಕ್ಲೀನ್ ಮಾಡಿದ್ರೂ ನಗರ ಪಾಲಿಕೆ ಅಧಿಕಾರಿಗಳ ಮನಸ್ಸಂತೂ ಕರಗುವಂತೆ ಕಾಣುತ್ತಿಲ್ಲ. ಬೆಳಗಿನ ಉಪಹಾರಕ್ಕಾಗಿ ಸ್ವಂತ ದುಡ್ಡು ಬಳಸಲು ಮುಂದಾಗಿರುವ ಪೌರ ಕಾರ್ಮಿಕರು ಉಪಹಾರದ ವ್ಯವಸ್ಥೆ ಇದ್ದ ವೇಳೆ ಕಳಪೆ ಮಟ್ಟದ ಆಹಾರ ನೀಡುತ್ತಿದ್ರು, ಹೀಗಾಗಿ ಟೆಂಡರ್ದಾರರನ್ನ ಬದಲಾಯಿಸಿ ಅಂತ ಈ ಹಿಂದೆ ಹೇಳಿದ್ದೆವು. ಆದರೆ ಟೆಂಡರ್ದಾರರ ಬದಲಾವಣೆಯೂ ಇಲ್ಲ, ಉಪಹಾರವೂ ಇಲ್ಲ. ಸದ್ಯ ಟೆಂಡರ್ದಾರರನ್ನ ಬದಲಾಯಿಸಿ ಉಪಹಾರ ನೀಡುವಂತೆ ಮನವಿ ಮಾಡುತ್ತಿದ್ದಾರೆ. ಇತ್ತ ಎಂದಿನಂತೆ ಸ್ವಚ್ಛತೆಯಲ್ಲಿರುವ ಕಾರ್ಮಿಕರಿಗೆ ಇದೀಗ ದಸರಾ ಕೆಲಸ ಶುರುವಾಗಿತ್ತು, ಕೆಲಸದ ಒತ್ತಡವೂ ಜಾಸ್ತಿ ಇದೆ. ಇನ್ನಾದರೂ ಪಾಲಿಕೆ ಅಧಿಕಾರಿಗಳು ಪೌರ ಕಾರ್ಮಿಕರ ಮನವಿಗೆ ಸ್ಪಂದಿಸುತ್ತಾರಾ ಕಾದು ನೋಡಬೇಕಿದೆ.